ಇದು ಆಕ್ಚುಲಿ ಈ ಸಿನಿಮಾ 3 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು. ಅವಾಗ ಹೈದರಾಬಾದ್ ಕಾಲ್ ಮಾಡಿ, ನನ್ನ ಇನ್ನ ಒಂದು ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ, ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಂಗೆ ಹೇಳಬೇಕು ಅಂತ ಹೈದರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ. ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು, ಸ್ಟೋರಿ ತುಂಬ ಇಷ್ಟ ಆಯಿತು, ಅವರು ತುಂಬ ಇಷ್ಟ ಆದರು, ಇಡೀ ಟೀಮ್ ತುಂಬ ಇಷ್ಟ ಆಯಿತು. ಅವಾಗ ಸ್ಟ್ರೈಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ ನನಗೆ. ಐ ವಿಲ್ ಥಿಂಕ್ ಓಕೆ, ಖಂಡಿತ ಮಾಡೋಣ ಸರ್, ನನಗೂ ಒಂದು ಆಪರ್ಚುನಿಟಿ, ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ. ಸೊ ಕಟ್ ಮಾಡಿದ್ರೆ ಮುಹೂರ್ತ ಟೈಮಲ್ಲಿ ನನಗೊಂದು ಸರ್ಪ್ರೈಸ್ ಕೊಟ್ಟರು ಸರ್, ಈ ಸಿನಿಮಾ ನಾವು ಕನ್ನಡದಲ್ಲೂ ಇದು ಮಾಡ್ತೀವಿ ಅಂತ. ಯಾಕಂದ್ರೆ ಅಷ್ಟರಲ್ಲಿ ನಮ್ಮ KGF ಒಳ್ಳೆ ಸೌಂಡ್ ಮಾಡಿತ್ತು, ಆ್ಯಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬ ಸೌಂಡ್ ಆಗಿತ್ತು. ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬ ಇಷ್ಟ ಇತ್ತು. ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ ಫೈನ್, 3 ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ರಿಲೀಸ್ ಆದರೆ ನನಗಿನ್ನೂ ಪ್ಲಸ್ ಪಾಯಿಂಟು, ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು. ಬಟ್ ನಾನು ಅವಾಗಲೇ ಹೇಳಿದ್ದೆ ಸರ್ಗೆ, ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ 3 ಭಾಷೆನ ಒಟ್ಟಿಗೆ ಮಾಡಿ, ಆ್ಯಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರೆ ಅಂದರೆ ಇದು ನನ್ನ ಮಾತೃಭಾಷೆ, ಇದು ನನ್ನ ಮಾತೃಭಾಷೆ. ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು. ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ, ಆ್ಯಂಡ್ ಪ್ರಮೋಷನ್ ನನಗನ್ನಿಸ್ತಾ ಇದ್ದು ಸಾಕಾಗ್ತಾ ಇಲ್ಲ, ಯಾಕಂದರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಕರೆಕ್ಟಾಗಿ ಡಿಸ್ಟರ್ಬ್ ಮಾಡೋಕ್ಕಾಗ್ತಾ ಇದೀರಾ ಸರ್?